ನನಗೆ ನಿಜವಾಗ್ಲೂ ಎಲ್ಲೆಲ್ಲೋ ಮಾದರಿಯನ್ನ ಹುಡ್ಕೊಂಡು ಹೋಗ್ಬೇಕಾಗೆ ಇಲ್ಲ. ನಮ್ಮ ಕಣ್ಣೆದುರಿಗೆ ನಮ್ಮ ನಾನು ಅವರೊಟ್ಟಿಗೆ ಬೆಳೆದಿದ್ದೀನಿ ಅನ್ನೋದಕ್ಕೆ ಅದೇ ನನ್ನ ಹೆಗ್ಗಳಿಕೆ. ಸೋ ನೈಸ್ ಅಮ್ಮ, ಫಾರ್ ಎವರ್ ಯಾವತ್ತಿಗೂ ನಾವೆಲ್ಲರೂ ನಿಮ್ಮ ಜೊತೆಗೆ. ನೀವು ಕರ್ಕೊಂಡು ಬಂದಿರುವಂತಹ ಮಕ್ಕಳು ಇವತ್ತು ದೈಹಿಕ ಆಕಾರದಲ್ಲಿ ದೊಡ್ಡವರಾಗಿ ಬೆಳೆದಿದ್ರು. ನಿಮ್ಮ ಮಕ್ಕಳೇ ಯಾವತ್ತಿಗೂ ನಿಮ್ ಜೊತೆಲೇ ಇರ್ತೀವಿ. ನಿಮ್ಗೆ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ನಟನೆ, ನಿರ್ದೇಶನ, ಅಭಿನಯ, ರಂಗಭೂಮಿ ಬಗ್ಗೆ ತಿಳುವಳಿಕೆ ಇಂಥದ್ದೆಲ್ಲ ಕೊಟ್ಟರು. ನನಗೆ ಬರವಣಿಗೆ ಕಲಿಸ್ಕೊಟ್ರು. ಅಂದರೆ ನನಗೆ ಬೇರೆ ರೀತಿಯ ಪರಕಾಯ ಪ್ರವೇಶ ಆಯಿತು. ನಾನು ಅವ್ರಿಗೆ ಯಾವಾಗಲೂ ಹೇಳೋದು, ನಾನು ನಿಮ್ಮ ಬಯೋಗ್ರಾಫರ್ ಅಲ್ಲ, ಬೈಸ್ಕೊಳೋಗ್ರಾಫರ್ ಅಂತ. ಬೈಸ್ಕೊಳೋಗ್ರಾಫರ್ ಯಾಕೆಂದರೆ ಅವ್ರು ಹೇಳ್ದೆ ನರೇಟ್ ಮಾಡ್ತಾ ಇದ್ದಿದ್ದು ಹಿಂಗೆ ಸ್ಟೇಜ್ ಹಿಂಗೆ ಪರದೆ ಮೇಲಕ್ಕೆ ಹೋಗುತ್ತೆ, ಢೈ ಅಂತ ಪ್ರಹ್ಲಾದ ಬರ್ತಾನೆ. ನೀವು ಸ್ಟೇಜಲ್ಲಿ ಪರದೆ ಮೇಲಕ್ಕೆ ಹೋಗುತ್ತೆ, ಪ್ರಹ್ಲಾದ ಬರ್ತಾನೆ ಅಂತ ಬರೀಬೋದು. ಈ ಢೈ ಹೆಂಗೆ ಟ್ರಾನ್ಸ್ಫರ್ ಮಾಡೋದು? ನನಗೆ ಎಷ್ಟೋ ಸಾರಿ ಭಾಷೆ ತುಂಬ ಬಡ ಮಾಧ್ಯಮ ಅಂತಂದು ಇವರು ಪುಸ್ತಕ ಬರೆಯುವಾಗ ಸಾಕಷ್ಟು ಸಾರಿ ಅನಿಸಿ, ಕೆಲವೊಂದು ಸಾರಿ ನನ್ನ ಕೈಲಿ ಆಗೋದೇ ಇಲ್ಲ ಅಂತಂದು ನಿಲ್ಲಿಸಿದಾಗೂ, ನೀನು ಏನು ಬೇಕಾದ್ರೂ ಮಾಡು, ಫೋನ್ ಎತ್ತೋದು ಮಾತ್ರ ನಿಲ್ಲಿಸ್ಬಿಡ ನೀನು ಒಂದಲ್ಲ, ಅದಕ್ಕೆ ಬೈಸ್ಕೊಳ್ಳೋಗ್ರಾಫರ್. ರಂಗಭೂಮಿ ನಂದು ಮೇನ್ ಇಂಡಸ್ಟ್ರಿ ಅಲ್ಲ, ನಾನು ಬ್ಯಾಂಕರ್. ನನ್ನಂಥವರನ್ನು ನೀನು ನಟನೆ ಮಾಡ್ಬೋದು ಅಂತ ನನ್ನನ್ನು ಸ್ಟೇಜ್ ಹತ್ಸಿದ್ದು ಇವರು. ಸಧಾರಮೆ ಅನ್ನೋ ನಾಟಕದಲ್ಲಿ ನಾನು ಅಂದ್ಕೊಂಡಿದ್ದೆ ಒಂದು ಕಂಬ ಹಿಡಿದು ನಿಲ್ಲಬೇಕಂತ, ಕಂಬ ಹಿಡಿದು ನಿಲ್ಲಿಸಲಿಲ್ಲ, ನನ್ನನ್ನು ಸದಾರಮೆ ಮಾಡಿಸಿದ್ದು ಇವರು. ಒಂದು ವಾರದಲ್ಲಿ ನನ್ನನ್ನು ಪ್ರಿಪೇರ್ ಮಾಡಿದಂತಹ ಮಹಾತಾಯಿ, ಶಿ ಈಸ್ ಅ ವಾಕಿಂಗ್ ಇನ್ಸ್ಟಿಟ್ಯೂಟ್ ಸರಸ್ವತಿ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ನನಗೆ ಅವ್ರು ಹೇಳಿದ್ದೀನಿ, ಎಲ್ಲ ಹೇಳ್ಕೊಟ್ಟಿದ್ದೀರಾ, ಹೋಗಕ್ಕೆ ಮುಂಚೆ ನಂಗೆ ಒಂದು ಕೊಟ್ಟೋಗ್ಬೇಕು ಅಂತ. ಸರ್, ಈ ಸರ ನಂದು ಅದರಲ್ಲೊಂದು ಹವಳ ಇತ್ತು, ಅದು ಮಿಸ್ ಆಗ್ಬಿಟ್ಟಿದೆ, ಅದು ನನಗೆ ಕೊಡಬೇಕು. ಇವಾಗ ಹೇಳ್ಬಿಡ್ತೀನಿ ಅಮ್ಮ, ಅಫಿಷಿಯಲ್ ಅನೌನ್ಸ್ ಆಗಿದೆ, ನನ್ನ ಹೆಸರಲ್ಲಿ ಇದೆ ಅದು. ಬಹಳಷ್ಟು ಜನ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಹೇಳಿದೀವಿ, ಹಾಗಾಗಿ ಆ ಸರ್ ನನ್ನ ಹೆಸರಲ್ಲಿ.